ಹಲೋ ಹಲೋ ಭಾವ ನಾನು ವೇದ ಮಾತಾಡ್ತಿರೋದು ಆ ಹೇಳಮ್ಮ ವೇದ ಭಾವ ನಿಮಗೆ ಒಂದು ವಿಷಯ ಗೊತ್ತಾ ಅಲ್ಲೇನಾಗಿದೆ ಅಂತ ಇಲ್ಲಿ ಕೂತ್ಕೊಂಡಿರೋ ನನಗೆ ಹೆಂಗಮ್ಮ ಗೊತ್ತಾಗಬೇಕು ಅದೇನಾಗಿದೆ ಅಂತ ಹೇಳು ಅದು ಅಕ್ಕ ಅಕ್ಕ ಆ ಅಕ್ಕ ಪಕ್ಕದ ಮನೆ ನಡೀತಾ ಇದೆಯಲ್ಲ ಸತ್ಯನಾರಾಯಣ ಪೂಜೆ ಅಲ್ಲಿಗೆ ಹೋಗಿದಳ ಇಲ್ಲ ಭಾವ ಅಕ್ಕ ವಿಷಯ ತಗೊಳ್ತೀನಿ ಅಂತ ಟೆರೆಸ್ ಮೇಲೆ ಹೋಗಿದಳ ವಿಷಯ ತಗೊಳ್ಳೋದಕ್ಕೆ ಟೆರೆಸ್ ಗೆ ಯಾಕೆ ಹೋಗಬೇಕು ಮನೆಲೇ ಕೂತಿದ್ರೆ ಆಗ್ತಿರಲ್ವಾ ಭಾವ ತಮಾಷೆ ಮಾಡೋ ನಿಲ್ಲಿಸಿ ನಾನು ಸೀರಿಯಸ್ ಆಗಿ ಮಾತಾಡ್ತೀನಿ ಅಕ್ಕ ಟೆರೆಸ್ ಮೇಲೆ ವಿಷಯ ತಗೊಳ್ತೀನಿ ಅಂತ ಹೋಗಿದಳೆ ಏನು ಶಬ್ದನೂ ಕೇಳಿಸ್ತಿಲ್ಲ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಗೋಡವಿ ಗಂಗಾ ತರ ಏನಾದರೂ ಸಿಹಿ ಸುದ್ದಿ ಇದೆಯೋ ಪಿನ್ ಪಾಯಿಂಟ್ ವೈಶಾಲಿ ಅವರದು ವಿಷ ನಿಮ್ಮ ಕುಟಿಯಾ ಇಲ್ಲಪ್ಪ ಅವಳೆ ಪರ್ಚೇಸ್ ಮಾಡ್ಕೊಂಡು ಇಟ್ಕೊಂಡಿದಳಂತೆ ಅದನ್ನ ಟೆರೆಸ್ ಗೆ ಬೇರೆ ತಗೊಂಡು ಹೋಗಿದಳಂತೆ ಕಣೊ ಕುತ್ಕೊಂಡು ಹೇಳ್ತಿದ್ದೀಯಲ್ಲ ಬಾರಿ ವೈಶಾಲಿ ವೈಶಾಲಿ ಐ ವಿಲ್ ಬೆಗ್ ಯು ಐ ವಿಲ್ ರಿಕ್ವೆಸ್ಟ್ ಯು ಪ್ಲೀಸ್ ನಿನ್ ಸಾಯ್ ಬೇಡಮ್ಮ ಈ ಗುಂಡಣ್ಣನ ಜೊತೆ ನನ್ನ ಕೊನೆಯ ಪುಟದವರೆಗೂ ನೀನು ಇರಬೇಕಮ್ಮ ಸಾಯ್ ಬೇಡಮ್ಮ ಏನಮ್ಮ ಇದು ಕೈಯಲ್ಲಿ ಜೇನುತುಪ್ಪ ಜೇನುತುಪ್ಪದ ಜೊತೆ ವಿಷ ಹಾಕೊಂಡು ಕುಡಿತಾ ಇದೀಯಾ ಈ ಪಿನ್ನು ಜೇನು ತುಪ್ಪಕ ವಿಷ ಹಾಕೋಬಾರ್ದ್ರಿ ವಿಷಕ್ಕೆ ಜೇನು ತುಪ್ಪ ಹಾಕೊಂಡು ಕುಡಿದ್ಬಿಡಿ ಬೇಡ ಹೋಗ್ಲಿ ಜೇನು ತುಪ್ಪ ಹಾಕ್ತಿದ್ರಿ ಹೇಳಿ ವಿಷ ಹಾಕ್ಬೇಕು ಅಂತಿದ್ದೆ ವಿಷ ಸ್ಟ್ರಾಂಗ್ ಆಗಿರೋ ಸಿಗ್ಲಿಲ್ಲ ಅದಕ್ಕೆ ಫಸ್ಟ್ ಜೇನು ತುಪ್ಪ ತಿಂತಾ ಇದೀನಿ ವಿಷ ಸಿಕ್ಕದ ಮೇಲೆ ಎರಡನ್ನು ಮಿಕ್ಸ್ ಮಾಡ್ಕೊಂಡು ತಿಂತೀನಿ ನೀನು ಟೆರೆಸ್ ಗೆ ಬಂದಿದ್ದು ವಿಷ ಕುಡಿದ್ ಸಾಯೋದಕ್ಕೆ ಅಂತ ವೇದ ನನಗೆ ಫೋನ್ ಮಾಡಿ ಎಷ್ಟು ಹೆದರಿಸ್ಬಿಟ್ಲು ಗೊತ್ತಾ ನಾನು ಯಾಕೆ ಸುಳ್ಳು ಹೇಳಿ ಅಕ್ಕ ನೀನ್ ಹೇಳ್ದೆ ತಾನೆ ಸತ್ತೋಗ್ತೀನಿ ಅಂತ ಇನ್ನು ಸತ್ತಿಲ್ವಾ ಸಾಯಬೇಕು ಅಂತಾನೆ ಬಂದೆ ಆಕ್ಚುಲಿ ಟೈಮ್ ಸರಿ ಇಲ್ಲ ಟೈಮ್ ಸರಿ ಇದ್ದಾಗ ಸಾಯಬಾರದು ಅದಕ್ಕೆ ಪೋಸ್ಟ್ಪೋನ್ ಮಾಡ್ಬಿಟ್ಟೆ ಸಾಯೋದಕ್ಕೆ ಮೂರ್ತಗಳಿಗೆ ಏನು ಇಲ್ಲ ಕೈಗೆ ಏನು ಸಿಗುತ್ತೆ ಅದನ್ನ ತಗೊಂಡು ಬೇಗ ನೆಗೆದು ಬಿಡಬೇಕು ಬೇಗ ಸಾಯ್ರಿ ಬಿಡ್ರಿ ನಾನು ಹುಟ್ಟು ನನಗೆ ಗೊತ್ತಿರಲಿಲ್ಲ ನನ್ನ ಸಾವು ನನ್ನ ಕೈಯಲ್ಲಿದೆ ನಾನು ಒಳ್ಳೆಗಳಿಗೆಲ್ಲ ಸಾಯೋದು ಸಾಯೋದಕ್ಕೂ ಶಾಸ್ತ್ರ ನೋಡ್ತಾರ ಶಾಸ್ತ್ರಗಳಿಗೆ ಫೋನ್ ಮಾಡಿದರೆ ಅವರು ಹೇಳಿದ್ರು ವೈಶಾಲಿ ಇವತ್ ಮಾತ್ರ ಸಾಯಬೇಡಮ್ಮ ಅಮಾವಾಸ್ಯೆ ಅಪ್ಪಿ ತಪ್ಪಿ ಸತ್ರೆ ದೆವ್ವ ಆಗಿಬಿಡ್ತ್ಯಾ ದ್ವಾದಶಿನ ತ್ರಯೋದಶಿನ ಸಾಯಿ ಮನೆ ಜನಕ್ಕೆಲ್ಲ ಒಳ್ಳೆದಾಗುತ್ತೆ ಅಂದ್ರು ಅಯ್ಯೋ ಈ ಶಾಸ್ತ್ರಿ ಮನೆ ಹಾಳಾಗ ನನ್ನ ಮುದ್ದಿನಂತ ಹೆಂಡತಿಗೆ ಏನೇನೋ ಹೇಳಿ ತಲೆ ಕೆಡಿಸ್ಬಿಟ್ಟಿದನಲ್ಲ ಅವನು ಪಂಚ ಒಳಗ ಅನಾಪಿಲಿ ಸೊಳ್ಳೆ ಬಿಡ ಈಪಿನ್ನು ನನ್ನ ಆಪ್ತ ಸ್ನೇಹಿತನ ಹೆಂಡತಿ ಅಂತ ಹೇಳ್ತಾ ಇದೀನಿ ಈ ಸಾಯೋ ಡ್ರಾಮಾ ಎಲ್ಲ ಯಾಕೆ ಮಾಡ್ತಾ ಇದ್ರಿ ನೀವು ಕಟ್ಕೊಂಡ್ರೆ ಹೆಂಡತಿಗೆ ಸಂಬಳ ಲೆಕ್ಕನ ಹೇಳಿಲ್ಲ ಅಂದ್ರೆ ಬದುಕಿದ್ದು ಏನ್ರಿ ಪ್ರಯೋಜನ ದೊಡ್ಡ ಬಾಟ್ಲ ಜೇನುತುಪ್ಪ ತಗೊಂಬಾ ಸ್ಟ್ರಾಂಗ್ ಆಗಿರೋ ವಿಷ ಸಿಕ್ಕಿದೆ ಈಗ ಗಳಿಗೆನು ಚೆನ್ನಾಗಿದೆ ನಾನು ಕುಡಿದು ಸಾಯ್ತೀನಿ ಸಂಪಾದನೆ ಮಾಡ್ತೀಯಾ ಅಂತ ಗೊತ್ತು ಅದಕ್ಕೆ ತಕ್ಕ ಖರ್ಚು ಮಾಡ್ತಾರೆ ಆದ್ರೆ ನನ್ನ ಹೆಂಡತಿ ಆಗಲ್ಲಪ್ಪ ನಾನು ಎಷ್ಟು ಖರ್ಚು ಮಾಡ್ತೀನಿ ಅಂತಾನೆ ಅವಳಿಗೆ ನೆಟ್ ಗೊತ್ತಿಲ್ಲ ಯಕ್ಕ ಚಿಕ್ಕಿ ಖರ್ಚು ಮಾಡಕ್ ಅವಳು ನೋಡ್ತಾಳೆ ಆಗಾಗ ಇಂಥ ಪಾರ್ಟಿಗಳನ್ನ ಮಾಡ್ತಾ ಇರ್ಬೇಕಪ್ಪ ಮನಸ್ಸು ಮೈಂಡ್ ಎಲ್ಲ ಫ್ರೀ ಆಗುತ್ತೆ ಎಲ್ಲ ನಿಮ್ಗೆ ಗೊತ್ತಾನೆ ಸಾವು ಒಂದು ಪದ ಕೇಳ ಅಲ್ಲ ಮೇಡಮ್ ಅವರೇ ನನ್ನ ನಾದ್ನಿಗೆ ನಾನು ಸಾಂತ್ವನ ಮಾಡೋದಕ್ಕೆ ಹೋದ್ರೆ ನಿಮಗೇನ್ ಮೇಡಮ್ ಪ್ರಾಬ್ಲಮ್